ವಿಧಾನಸಭೆ ಅಧಿವೇಶನದಲ್ಲಿ. ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ ವ್ಯವಸ್ಥೆ ಸರಿಗಿಲ್ಲ ಅಂತ ಕಾಂಗ್ರೆಸ್ನವರು ಒಂದು ಪ್ರಶ್ನೆ ಹಾಕಿದ್ರು. ಏನು ಮಾಡ್ತಾ ಇದ್ದೀರಿ? ಶಾಲೆಗೆ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಹೊತ್ತಿಗೆ ಸರಿಯಾಗಿ ಬಸ್ ಬರ್ತಿಲ್ಲ. ಅದಕ್ಕೆ ಉತ್ತರ ಯಾರು ಕೊಡಬೇಕು? ಸಾರಿಗೆ ಸಚಿವ ಶ್ರೀರಾಮುಲು ಅವರು ಉತ್ತರ ಕೊಡ್ತಾ ಇದ್ರು. ಕೆಲವು ಕಡೆಗಳಲ್ಲಿ ರೋಡ್ ಸರಿ ಇಲ್ಲ, ಬಸ್ ಮಾರ್ಗ ಸರಿ ಇಲ್ಲ. ಇದೇ ರೀತಿಯ ಉತ್ತರ ಕೊಡ್ತಿದ್ದಾಗ ಸಮರ್ಪಕ ಉತ್ತರ ಅಲ್ಲ ಅಂತ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಟೈಮ್ನಲ್ಲಿ ಗೋವಿಂದ ಕಾರಜೋಳ ಬಾಯಲ್ಲಿ, ಏ ನಡಿ ನಿನ್ನ ಸೀಟಿಗೆ ಕುತ್ಕ, ಈ ಹಿಂದೆ ಮಂತ್ರಿಯಾಗಿ ನೀನು ಏನೂ ಕೆಲಸ ಮಾಡಿಲ್ಲ ಅಂತ ಒಂದು ಮಾತು ಬಂತು. ಯಾರನ್ನು ಉದ್ದೇಶಿಸಿ ಹೇಳಿದ್ರು ಗೊತ್ತಿಲ್ಲ. ಗೆಟ್ ಲಾಸ್ಟ್ ಅಂದ್ರಂತೆ. ಅದೇ ಕಾರಣಕ್ಕೆ ಮತ್ತೆ ಗಲಾಟೆ ಆಯಿತು. ಸಿದ್ದರಾಮಯ್ಯನವ್ರು ಹೇಳಿದ್ರು, ಇದು ಇದು ಇದನ್ನ ಯಾಕೆ ನಾವು ಯಾಕೆ ಸಹಿಸ್ಕೋಬೇಕು, ಗೆಟ್ ಲಾಸ್ಟ್ ಅಂತ ಕೇಳಿಸ್ಕೊಂಡು ಸಹಿಸ್ಕೋಬೇಕ ನಾನು. ಅದಕ್ಕೆ ಮುಖ್ಯಮಂತ್ರಿಗಳು, ನೋಡಬಾರದ್ದನ್ನೆಲ್ಲ ನೋಡಿದ್ದೀವಿ, ಸದನದಲ್ಲಿ ಟೇಬಲ್ ಮೇಲೆ ಹತ್ತಿ ನಿಂತು ಅಂಗಿ ಹರ್ಕೊಂಡವ್ರನ್ನೂ ನೋಡಿದ್ದೀವಿ ಅಂತ ಕಾನೂನು ಸಚಿವ ಮಾಧುಸ್ವಾಮಿ ಅವರು ಸಭಾಪತಿಗಳಿಗೆ ಮನವಿ ಮಾಡಿಕೊಂಡ್ರು. ಗಲಾಟೆ ಮಾಡ್ತಾ ಇರೋರನ್ನೆಲ್ಲ ಸಸ್ಪೆಂಡ್ ಮಾಡಿ ಅಂತ ಕೇಳಿಸ್ಕೊಳ್ಳಿ. ಬಹಳಷ್ಟು ಮಂದಿ ಶಾಸಕರು ಮಂತ್ರಿಗಳು ಗ್ರಾಮಾಂತರ ಪ್ರದೇಶಕ್ಕೆ ಶಾಲಾ ಮಕ್ಕಳಿಗೆ ತ್ರಾಸ ಆಗಲಿದೆ. ಉತ್ತರ ಕೇಳಿ. ಹೊಸ ಬಸ್ಸುಗಳನ್ನು ಒದಗಿಸಬೇಕು. ಬಹಳಷ್ಟು ಕಡೆ ಶಾಲಾ ಮಕ್ಕಳಿಗೆ ಬಸ್ಸುಗಳನ್ನ ಸವಲತ್ತು ಇಲ್ಲ ಅಂದೇಳಿ ಅವರು ಎಲ್ಲ ಶಾಸಕರು ಏನು ಕೇಳ್ತಿರೋ ಕಾರಣ, ಕೋವಿಡ್ಗಿನ ಮುಂಚೆ ಎಲ್ಲ ರೂಟ್ಗಳಲ್ಲಿ ಬಸ್ಸಿನ ಸವಲತ್ತು ಇತ್ತು. ಕೋವಿಡ್ ಬಂದಂತ ಬೇರೆ ಬೇರೆ ಕಾರಣಗಳಿಂದ ಶಾಲಾ ಕಾಲೇಜುಗಳು ಇಲ್ಲಿದ್ದಕ್ಕೋಸ್ಕರ ಬಂದಾಗಿದ್ದಾಗ ಇನ್ನು ಕೆಲವೊಂದು ರೂಟ್ಗಳು ಇವತ್ತು ಕೂಡ ಪ್ರಾರಂಭ ಆಗಿರಲಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಭಾಳಷ್ಟು ಕಡೆ ಎಲ್ಲೆಲ್ಲಿ ನನಗೆ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೋ, ಯಾರ್ಯಾರು ಶಾಸಕರು ನಮ್ಮಮ್ಮ ಹಳ್ಳಿಗಳಿಗೆ ಯಾವ್ಯಾವ ಹೋಗ್ತಾ ಇಲ್ಲ ಅನ್ನೋಂಥದ್ದು ಶಾಲಾ ಕಾಲೇಜು ಮಕ್ಕಳಿಗೆ ನಾನು ಮಾಹಿತಿಯನ್ನು ಕೊಡ್ತಾರೆ, ಎಲ್ಲರನ್ನೂ ಒದಗಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಕೆಲವೊಂದು ಕಡೆ ರಸ್ತೆಗಳು ಚೆನ್ನಾಗಿಲ್ಲ, ಕೆಲವೊಂದು ಕಡೆ ರಸ್ತೆಗಳು ಚೆನ್ನಾಗಿಲ್ಲಾರ್ದಂಥ ಟೈಮಲ್ಲಿ ಬಸ್ಸುಗಳು ಹೋಗೋಕ್ಕಾಗ್ತಾ ಇಲ್ಲ. ನಾನು ಇವತ್ತು ತಮ್ಮ ಮೂಲಕ ಸದನಕ್ಕೆ ನಾನು ಮಾತಾಡ್ತೀನಿ. ಪಕ್ಷಾತೀತವಾಗಿ ಎಲ್ಲಾರ್ದು ಅಭಿಪ್ರಾಯ ಶಾಲಾ ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತ ಇದ್ದವರು ಮಾತಾಡುವಾಗ ಕಾರ್ಜೋಳ ಇಬ್ರು ಇಲ್ಲಿದ್ದವ್ರು ಬಹಳ ವಿರಾವೇಶದಿಂದ ಅವರ ಭಾವಭಾವಗಳನ್ನು ನೋಡಿದಾಗ ಯಾರಿಗಾದ್ರೂ ಕೂಡ ಇರಿಟೇಟ್ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾಧುಸ್ವಾಮಿ ಅವರು ಕೂಡ ಮಾಧುಸ್ವಾಮಿ ಅವರು ತುಮಕೂರು ಜಿಲ್ಲಾ ಮಂತ್ರಿ, ನಿಮ್ಗಿರ್ಬೋದು ಅಲ್ಲಿ ಏನಾರ ಮಾತಾಡ್ಕೊಳ್ಳಿ, ಬಟ್ ಸದನದೊಳಗಡೆ ಅವ್ರಿಗೆ ಹೋಗು ಆಚೆಗೆ ಅಂತ ಹೇಳೋದು ನಿಮಗೂ ಗೊತ್ತಿದೆ, ಎಲ್ಲ ಗೊತ್ತಿದೆ. ಮೈಕ್ ಕಿತ್ಕೊಂಡಿರೋದು ನಾವು ನೋಡಿದ್ದೇವೆ, ಈ ಈ ಟೇಬಲ್ ಮೇಲೆ ನಿಂತು ಮಾತಾಡಿದ್ದು ನಾವು ನೋಡಿದ್ದೇವೆ. ಅಲ್ಲ ಅದಕ್ಕೆ ಅಷ್ಟಕ್ಕೆ ಮಾತಾಡಿ, ಎಕ್ಸ್ಪ್ರೆಸ್ ಮಾಡಿದ್ರೆ ಅಲ್ಲ ನಿಮ್ಮವರೇ, ಅಲ್ಲ ನಿಮ್ಮವರೇ ಮೈಕ್ ಸರ್ಕಾರ ನಿಮ್ಮವರೇ ಮೈಕ್ ಇಟ್ಕೊಂಡಿದ್ರು ನಿಮ್ ಲೀಡರ್. ಈಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.